ಈಗ ನಮ್ಮ ನೀವೆಲ್ಲ ನನ್ನ ಕ್ಷೇತ್ರದಲ್ಲಿ ಹೇಳ್ತಾ ಇದ್ದೀರಪ್ಪ, ನನ್ನ ಕ್ಷೇತ್ರದಲ್ಲೇ ಬಿಜೆಪಿ ಏನು ತವರೂರಿನಲ್ಲೇ ಹೊರಟೋಯ್ತು ಬಂದ್ಬಿಡ್ತು ಅಂತ ನಡೀರಿ, ಕಳ್ಸಕ್ಕೆ ಹೇಳಿ. ನೀವು ನಡೀರಿ ಒಂದು ನಿಮಿಷ, ನನ್ನ ಕ್ಷೇತ್ರಕ್ಕೆ ನೀವು ನಡೀರಿ ಪ್ಲೀಸ್. ನೀವೆಲ್ಲ ಒಂದು ಇವತ್ತೇನೆ ಒಂದು ಹೋಗಿ ಎಲ್ಲ ಕಡೆನೂ ಕೂತ್ಕೊಂಡು ಯಾವ ಪಾರ್ಟಿ ಬಂದಿದೆ ಅಂತೇಳಿ ನೀವು ನೋಡ್ಕೊಂಡು ಬನ್ನಿ. ಸುಮ್ಮನೆ ಏನು ಹೇಳ್ತಾರೆ, ನೀವೆಲ್ಲ ನೀವೇ ತೋರಿಸಿದ್ದೀರಿ. ನನಗೆ ಯಾರೋ ಫೋನ್ ಮಾಡಿದ್ರು, ಯಾರೋ ನಮ್ಮ ಹುಡುಗರು ಒಂದು ಎರಡು ಸೀಟ್ನ ಗೆದ್ದುಬಿಟ್ರೆ ನಮ್ಮ ನಮ್ಮಲ್ಲಿ ನಾವೇ ಸ್ವಲ್ಪ ಜಾಸ್ತಿ ರಿಸ್ಟೈನ್ ಮಾಡೋಕ್ಕೆ ಹೋಗಲಿಲ್ಲ. ಇಡೀ ಕ್ಷೇತ್ರದಲ್ಲಿ ಅನ್ಅಪೋಸ್ಡ್ ಮಾಡೋಷ್ಟು ದೇವ್ರ ಶಕ್ತಿ ಕೊಟ್ಟಿತ್ತು. ನನಗಿರಲಿ ಸ್ವಲ್ಪ ಕಾಂಪಿಟೇಷನ್ಗಳು ಇರಲಿ ಅಂತೇಳಿ ನಾವು ಸುಮ್ಮನೆ ಇದ್ದೆ. ಇವಾಗ ನೋಡ್ಕೊಂಡು ಬನ್ನಿ. ಹಂಗೆ ಅವರು ಪಾಪ ಅವ್ರಿಗೇನಪ್ಪ ಇಂಟರ್ನಲ್ ಪ್ರಾಬ್ಲಮ್ ಏನಿದೆಯೋ ಗೊತ್ತಿಲ್ಲ, ಅವ್ರು ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರ ಕೈಲೂ ನೀವು ಬರ್ತದಲ್ಲ, ಯಾವ ಪಂಚಾಯಿತಿ ಯಾರ್ಯಾರು ಫಾರ್ಮೇಷನ್ ಮಾಡ್ತಾರೆ, ಮುಂದಕ್ಕೆ ಏನು ನಂಬರ್ಸು ಎಲ್ಲ ಕಂಪ್ಲೀಟ್ ಬರ್ತದೆ. ಗ್ರಾಮ ಪಂಚಾಯತಿಗಳಲ್ಲಿ ಇಂಟರ್ನಲ್ ರೆಬಲ್ಗಳು ಆಗ್ತದೆ, ಎಲ್ಲ ಪಾರ್ಟಿಗಳಲ್ಲೂ ರೆಬಲ್ಗಳು ನಿಂತ್ಕೊಳ್ತಾರೆ. ಲೋಕಲ್ ಇಶ್ಯೂಸಲ್ಲಿ ಯಾವ ಲೀಡರ್ಗಳು ಇವನು ಎಲ್ಲ ನಿಂತವನೇ ಕ್ಯಾಂಡಿಡೇಟ್ ಮಾಡಬೇಕು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪಂಚಾಯತಿಗಳಲ್ಲೂ ಅನ್ಯ ಮಾರ್ಗದಲ್ಲಿ ಅಧಿಕಾರ ಹಿಡಿಯೋ ಒಂದು ಹುನ್ನಾರ ನಡೀತಾ ಇದೆ ಅಂತ ಒಂದು ಮಾತು ಕೇಳ್ಬರ್ತದೆ. ಸರ್ಕಾರ ಇರೋರು ಅಧಿಕಾರ ಇರೋರು ಮೀಸಲಾತಿ ಮಾಡ್ಬೇಕಾರೆ ನಿನಗೆ ಮೀಸಲಾತಿ ಮಾಡಿಕೊಡ್ತೀವಿ. ಇನ್ನು ಮೀಸಲಾತಿಗಳು ಕೂಡ ಸರಿಯಾದ ರೀತಿಯಲ್ಲಿ ತೀರ್ಮಾನಗಳಾಗಿಲ್ಲ, ಅವೆಲ್ಲ ಅವ್ರವ್ರ ಅನುಕೂಲಕ್ಕೆ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ನನಗಂತೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಫಸ್ಟ್ ಟೈಮ್ ಎಲ್ಲ ನಮ್ಮ ಲೀಡರ್ಸು ಎಲ್ಲ ಹೋಗಿ ಜವಾಬ್ದಾರಿಯಾಗಿ ಆದಷ್ಟು ಎಲ್ಲ ಅವರು ಮಾಡಿದ್ದಾರೆ. ನಾವು ಹಂಗಂತ ಪಂಚಾಯತಿಗೆ ಪ್ರತಿಯೊಂದರಲ್ಲೂ ಕೂಡ ಜಾಸ್ತಿ ಇಂಟರ್ಫಿಯರೆನ್ಸ್ ಆಗಿ ಹೋಗಲಿಲ್ಲ. ನಮ್ಮ ಲೋಕಲ್ ಲೀಡರ್ಸ್ಗೆ ಬಿಟ್ಟು ಅವ್ರ ಕೈಲಿ ಎಲೆಕ್ಷನ್ಗಳನ್ನ ಮಾಡಿಸಿದ್ವಿ, ಯಾಕೆಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರಬೇಕು ಅಂತ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿ ಎಂ ಕಾರ್ಯವೈಖರಿ ಸರಿ ಇಲ್ಲ ಅನ್ನುವಂಥ ಒಂದು ಅಸಮಾಧಾನದ ಮಾತನ್ನು ಆಡಿದ್ದಾರೆ. ಬಿ ಜೆ ಪಿ ಒಳಗಡೆ ಕೆಲವೊಂದು ಕಡೆ ಅಸಮಾಧಾನ ಹೊಗೆ ಆಡ್ತಾ ಇದೆ ಅಂತ, ಅವ್ರು ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತ ಆಗ್ರಹ ಮಾಡಿದ್ದಾರೆ. ನೋಡಿ, ಯತ್ನಾಳ್ ಅವರು ಅವ್ರ ಪಾರ್ಟಿ ಹಿರಿಯ ಲೀಡ್ರು, ಅವರ ಸ್ಟೇಟ್ಮೆಂಟ್ಗೆ ಅವ್ರ ಮಾತಿಗೆ ನಾನು ರಿಯಾಕ್ಷನ್ ಮಾಡೋಕ್ಕೆ ಹೋಗುವುದಿಲ್ಲ. ಅವರುಂಟು, ಅವ್ರ ಚೀಫ್ ಮಿನಿಸ್ಟರ್ ಉಂಟು, ಅವರುಂಟು, ಅವ್ರ ಪಾರ್ಟಿ ಉಂಟು. ಸರ್, ಸಿ ಎಂ ಅವರು ಇಲ್ಲಿ ಅಂಕಿಅಂಶ ಎಲ್ಲ ಸಾಧನೆಗಳನ್ನ ಪಟ್ಟಿಯನ್ನೇ ಕೊಟ್ಟು ಹೇಳ್ತಾರೆ. 12 ಬೈ ಎಲೆಕ್ಷನ್ ಗೆದ್ವಿ, ಶಿರಾ ಆರ್ಆರ್ನಗರ ಗೆದ್ವಿ, ಈಗ ಪಂಚಾಯತಿನೂ ರಾಜ್ಯದ ಜನ ಬಿಜೆಪಿನೇ ಗೆದ್ದಿದ್ದಾರೆ, ಇಡೀ ರಾಜ್ಯದ ಜನ ಬಿಜೆಪಿ ಜೊತೆ ಇದ್ದಾರೆ. ನಾನು ಅದೇ ಪಟ್ಟಿ ಕೊಡಕ್ಕೆ ಬಲ್ಲೆ. ನಾನು ನಮ್ಮ ಸರ್ಕಾರ ಇದ್ದಾಗ ಬಳ್ಳಾರಿ ಗೆದ್ದಿದ್ದೀನಿ, ಬಳ್ಳಾರಿ ಬೈ ಎಲೆಕ್ಷನ್ ಗೆದ್ದಿದ್ದೀವಿ, ನಂಜನಗೂಡು ಗೆದ್ದಿದ್ದೀವಿ. ಅದಾದ್ಮೇಲೆ ಏನಾಯ್ತು? ಈಗೂ ಆಗದೆ ಪವರ್ ಇದ್ದಾಗ ಬೈ ಎಲೆಕ್ಷನ್ ಗೆಲ್ಲೋದಕ್ಕೂ, ಪವರ್ ಇಲ್ಲದೆ ಇದ್ದಾಗ ಬೈ ಎಲೆಕ್ಷನ್ ಗೆಲ್ಲೋದಕ್ಕೂ ವ್ಯತ್ಯಾಸ ಇದೆ. ಗೊತ್ತಿದೆ ಸರ್, ಸರ್ಕಾರ ಜನಪರವಾಗಿದೆ, ಜನಪರ ಆಡಳಿತ ನಡೆಸ್ತಾ ಇದೆ. ಸರ್, ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಕಾರ್ಯಕರ್ತರಿಗೆ 2021 ಹೋರಾಟದ ವರ್ಷ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಲ್ಲಿ ಏನೇನು ವೈಫಲ್ಯ ಇದೆ ಅದನ್ನೆಲ್ಲ ನಾವು ಒಂದು ಪಟ್ಟಿ ಮಾಡಿ ನಮ್ಮದು ಹೋರಾಟ, ನಮ್ಮ ಪಕ್ಷದ ಸಂಘಟನೆ, ಇವೆರಡು ಕೆಲಸ ನಾವು ಮಾಡಿದ್ವಿ. ದಿಕ್ಸೂಚಿ 2023 ಚುನಾವಣೆಗೆ ಬಿಜೆಪಿ ಬಹುಮತ ಬರುತ್ತೆ ಅನ್ನೋದಕ್ಕೆ ದಿಕ್ಸೂಚಿ ಅಂತ ಸಿಎಂ ಹೇಳಿದ್ದಾರೆ. ಭಾಳ ಸಂತೋಷ, ಅವ್ರು ಒಳ್ಳೇದಾಗಲಿ, ನೆಮ್ಮದಿಯಿಂದ ಶಾಂತಿಯಿಂದ ಮನೆ ಕೊಡಿ.